ಎಲ್ಲಿಗೆ ಪಯಣ ಅಲ್ಲಿ ಉದಯ್ ಕುಮಾರ್ ಹಾಕೊಂಡ್ವೇನೋ, ಉದಯ್ ಕುಮಾರ್ ಬೇಡ ಕಣ ಅಂದೆ. ಯಾಕೆ ಅಂದ್ರೆ ಅಲ್ಲಿ ಡೈರೆಕ್ಟರ್ ಹೇಳ್ದಂಗೆ ಕೇಳಬೇಕು ಹೊರತು ಅವ್ರು ಹೇಳ್ದಂಗೆ ನಾನು ಕೇಳಬಾರ್ದು. ಏಕಾಂಗಿ ಸಂಚಾರಿ. ಅದೇ ಪಾಂಡುರಂಗ್ ಅವ್ರು ಕೇಳಿದರೆ, ಸರ್ ಮಿಸ್ ಲೀಲಾವತಿ ಚಂದವಳ್ಳಿಯ ತೋಟ ಚಿತ್ರದ ಬಸವರಾಜ್ ಅವ್ರ ಬಗ್ಗೆ ಗೊತ್ತಿದ್ರೆ ತಿಳಿಸಿ. ಬಸವರಾಜ್ ಅಂದರೆ ನನಗೆ ಬುದ್ಧಿ ತಿಳಿದ ಮಟ್ಟಿಗೆ ಗುಬ್ಬಿ ವೀರಣ್ಣನ ಕುಟುಂಬದವರು ಇರಬೇಕು ಆ ಬಸವರಾಜ. ಇನ್ಯಾವ ಬಸವರಾಜು ಅಂತ ನಂಗೆ ಗೊತ್ತಿಲ್ಲ. ಸೊ ಅವರಾದರೆ ಗುಬ್ಬಿ ವೀರಣ್ಣ ಫ್ಯಾಮಿಲಿಯವರು, ಕೊಟ್ಟು ನಾಟಕದ ಕಂಪನಿಯವರು, ಬಣ್ಣ ಬಳ್ಕೊಂಡು ಬಂದವರೇ. ಅವರ ಫ್ಯಾಮಿಲಿ ಪೂರಾ ಬರೀ ರಂಗಮಂದಿರ ರಂಗಮಂಟಪಕ್ಕೆ ಮೀಸಲಾದವರು. ಐ ಥಿಂಕ್ ಬಸವರಾಜ್ ಆಗಿದ್ದರೆ ನಾನು ಕೂಡ ಒಂದು ಪಿಕ್ಚರಲ್ಲಿ ಸಹನಿರ್ದೇಶನ ಕೆಲಸ ಮಾಡಿದ್ದಲ್ಲಿ ಬಸವರಾಜ್ ಮಾಡಿದ್ದಾರೆ. ಅವರ ಐ ಥಿಂಕ್ ಅವ್ರ ಮಕ್ಕಳುಗಳು ಯಾರೋ ಈಗಲೂ ಕೂಡ ಮಕ್ಕಳೋ ಮೊಮ್ಮಕ್ಕಳೋ ಯಾರೋ ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿದ್ದಾರೆ ಬಸವರಾಜ್ ಅವರು. ಅಷ್ಟೇ ನಂಗೆ ಸರಿಯಾಗಿ ಗೊತ್ತಿರೋದು. ತುಂಬ ವರ್ಷಗಳಾಗದ ಮೇಲೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಎಲ್ಲಿ ಕೆದಕ ಕಷ್ಟನ ಆಗ್ತಾ ಇದೆ ನನಗೆ. ಮಂಜುನಾಥ್ ಪತ್ತಾರ್ ಅವ್ರು ಕೇಳಿದ್ರು ಸರ್, ಮಂಜುನಾಥ್ ಪತ್ತಾರ್ ಅವರು, ಸರ್ ನಟ ರಾಜಾನಂದ್ ಅವ್ರ ಬಗ್ಗೆ ಹೇಳಿ. ರಾಜಾನಂದ್ ನಟ ರಾಜಾನಂದ್ ಅವರು ನನಗೆ ಬಹಳ 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 ಬೇಕಾದ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ನಾವು ಮೈಸೂರು, ಅವರು ಮೈಸೂರಿನವರೇ, ಅದೊಂದು ಸ್ವಲ್ಪ ಅಂಟುತ್ತೆ ಅದು. ಬಟ್ ಏನಂತ ಹೇಳಿದ್ರೆ ನಾಟಕದ ಕಂಪನಿಯಲ್ಲೇ ಜೀವನ ಮಾಡಿಕೊಂಡು ಬಂದವರು ಅವರು. ತುಂಬ ಕಷ್ಟಪಟ್ಟು ಬಂದವರು, ಕೊನೆಯವರೆಗೂ ಕಷ್ಟದಲ್ಲೇ ಇದ್ದವರು. ಅವ್ರ ಕಷ್ಟ ಹಾಸು ಹಕ್ಕಾಗಿ ಅವ್ರ ಜೀವನದಲ್ಲಿ ಬಂದ್ಬಿಡ್ತು ರಾಜಾನಂದ್ಗೆ. ನನಗೆ ಮೊದಲು ಅಂತಲೂ ಅವ್ರ ಮೇಲೆ ಏನೋ ಒಂದು ಅಪಾರವಾದ ಪ್ರೀತಿ. ಒಂದು ಚಿತ್ರದಲ್ಲಿ, ಅಡ್ಡದಾರಿ ಅನ್ನೋ ಚಿತ್ರದಲ್ಲಿ ಇವಾಗ ಒಂದು ಹಾಡು, ಎಚ್ಚರ ಎಚ್ಚರ ತಂಗಿ ಎಚ್ಚರ ಅಂತ ಬರುತ್ತೆ. ಆ ಹಾಡಲ್ಲಿ ರಾಜಾನಂದ್ಗೆ ಹಾಕಿ ರಾಜಾನಂದು ದಾರಿ ಹೋಗೋಂಥರ ಹಾಡು ಹೇಳ್ಕೊಂಡು ಹೋಗೋದು. ಅಲ್ಲಿ ನಾನು ಮೊದಲು ರಾಜಾನಂದನ್ನು ನೋಡಿತ್ತು. ಸೊ ಅದು ಇನ್ನೂ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ರಾಜಾನಂದು. ಆಮೇಲೆ ಇನ್ನೊಂದು, ಮೈಸೂರಲ್ಲಿ ವಾಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಚಿತ್ರರಂಗದವರು ಮೈಸೂರಲ್ಲಿ ಇತ್ತು ಅಂದರೆ ಮೈಸೂರಲ್ಲಿದ್ದಾರಾ, ನಾವು ಕರೆಸ್ಬೇಕಾ, ಅವ್ನ ಕರೆಸಿ ಇಲ್ಲಿ ಹೋಟ್ಲಲ್ಲಿ ರೂಮ್ ಕೊಡಬೇಕಾ, ಬಾಡಿಗೆ ಕೊಡಬೇಕಾ, ಅಪ್ ಆ್ಯಂಡ್ ಡೌನ್ ಟ್ರಾವೆಲಿಂಗ್ ಕೊಡಬೇಕಾ, ಇವೆಲ್ಲ ಲೆಕ್ಕ ಹಾಕ್ತಾರೆ. ಈ ಲೆಕ್ಕ ರಾಜಾನಂದ್ಗೂ ಹಾಕ್ತಾಯಿದ್ರು, ನಮ್ಮ ಕೆ ಎಸ್ ಅಶ್ವಥ್ ಸಾರ್ಗೂ ಹಾಕ್ತಾಯಿದ್ರು. ಮೈಸೂರಿಂದ ಏನು ಸ್ವಾಮಿ, ಅಲ್ಲಿ 10 ಗಂಟೆಗೆ ಬಂದರೆ ಇದು 1 ಗಂಟೆಗೆ ಬರುತ್ತೆ. ಆವಾಗ ರಾತ್ರಿ ಎಲ್ಲ ಕೂತ್ಕೊಂಡು ಬಂದರೂ ಕೂಡ ಬೆಳಗ್ಗೆ ಕರ್ಕೊಂಬರ್ತಾಯಿದ್ರು. ಈಗೆಲ್ಲ ಟೈಮೆಲ್ಲ ಬೇರೆ ಬದಲಾಯಿಸಿ ಹೋಗಿದೆ. ರಾಜಾನಂದ್ಗೂ ಅಷ್ಟೇ ಅವಕಾಶ ಕೊಡೋಕ್ಕೇನೆ ಒದ್ದಾಡ್ತಾಯಿದ್ರು. ಹಾಗೂ ಮೇಲಿಂದ ಮೇಲೆ ಮೇಲೆ ಒಳ್ಳೆ ಅವಕಾಶಗಳು ಸಿಕ್ತು. ಆಮೇಲೆ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಪಾರ್ಟ್ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನನ್ನ ಒಂದು ಚಿತ್ರದಲ್ಲಿ ಅವ್ರಿಗೆ ಒಳ್ಳೆಯ ಪಾರ್ಟ್ ಕೊಟ್ಟೆ. ಎಂಥ ಒಳ್ಳೆಯ ಪಾರ್ಟ್ಗಳಂತ ಹೇಳಿದ್ರೆ ಅಷ್ಟು ಒಳ್ಳೆಯ ಪಾರ್ಟ್. ಗುರು ಶಿಷ್ಯರಲ್ಲಿ ಅವರು ಗುರು ಪಾರ್ಟ್ ಕೊಟ್ಟಿದ್ದೆ ರಾಜಾನಂದ್ಗೆ. ಅದು ರಾಜಾನಂದ್ಗೆ ಕೊಟ್ಟಾಗ ನಮ್ಮ ದ್ವಾರಕೀಶ್ ಕೇಳಿದ್ರು, ಅದು ದ್ವಾರಕೀಶ್ ಅವ್ರ ನಿರ್ಮಾಣ. ಅಲ್ಲಿ ಉದಯ್ ಕುಮಾರ್ ಹಾಕ್ಕೊಂಡ್ವೇನೋ ಅಂದರು. ಉದಯ್ ಕುಮಾರ್ ಬೇಡ ಕಣ ಅಂದೆ. ಯಾಕೆ ಅಂದರೆ ಅಲ್ಲಿ ಡೈರೆಕ್ಟರ್ ಹೇಳ್ದಂಗೆ ಕೇಳಬೇಕು ಹೊರತು ಅವ್ರು ಹೇಳ್ದಂಗೆ ನಾನು ಕೇಳಬಾರ್ದು. ಯಾಕೆಂದರೆ ಅವ್ರ ಮುಂದೆ ಎಲ್ಲ ಬೆಳೆದಿರೋ ನಾವು. ಅದಕ್ಕೋಸ್ಕರ ನಾನು ಹೇಳಿದೆ ಬೇಡ ನನಗೆ ಅಂತ. ಯಾಕೆಂದರೆ ನಾನು ಯಾಕೆ ಬೇಡ ಅಂತ ಹೇಳಿದೆ ಅಂದರೆ, ಉದಯ್ ಕುಮಾರ್ ಅವರು ನನಗೆ ಕಾಲ್ ಶೀಟ್ ಕೊಟ್ಟು, ನಾನು ಒಂದು ಪಿಕ್ಚರ್ಗೆ, ಟೋನಿ ಅನ್ನೋ ಪಿಕ್ಚರ್ಗೆ 2-3 ದಿವಸ ಪಾರ್ಟ್ ಮಾಡಿ ಆಮೇಲೆ ಪುನಃ ರಿವೈವ್ ಆಯಿತು. ನೆಕ್ಸ್ಟ್ ಶೆಡ್ಯೂಲಿಗೆ ಬಂದಾಗ ಅವ್ರು ಬರಲೇ ಇಲ್ಲ. ಅವರು ಮನೆಗೆ ಹೋಗಿ ಇದು ಮಾಡಿದ್ರೆ ಇಲ್ಲ ನನಗೆ ಅವ್ರ ಶೂಟಿಂಗು ಇವ್ರ ಶೂಟಿಂಗು ಅದು ಇದು ಅಂತ ಹೇಳ್ಬಿಟ್ರು. ಸೊ ಅದನ್ನು ಪೂರ್ತಿ ಕ್ಯಾನ್ಸಲ್ ಮಾಡಿ ರಾಜಾನಂದನ್ ಇಟ್ಕೊಂಡು ಮಾಡಿದ್ವು. ರಾಜಾನಂದ್ ಅಲ್ಲ, ಸೀತಾರಾಮ್ ಇಟ್ಕೊಂಡು ಮಾಡಿದ್ವು ನಾವು. ಅದೊಂದು ಸರಿಯಾಗಿ ಕರೆಕ್ಟ್ ಡೇಟಿಗೆ ಬರಲ್ಲ ಅಂತ. ನನಗೆ ಮಾತ್ರ ತುಂಬ ಶಿಸ್ತು, ನಂದು ಡೇಟ್ ಕೊಟ್ಟಾಗ ಬರಬೇಕು, ಕರೆಕ್ಟ್ ಟೈಮ್ ಬರಬೇಕು, ನಾನು ಕರೆಕ್ಟ್ ಟೈಮ್ ಕಳಿಸ್ತೀನಿ, ಪ್ರಾಣಗೀಣ ತಿನ್ನಲ್ಲ. ರಾತ್ರಿ ರಾತ್ರಿ ಎಲ್ಲ ಅರೆದು ಪರೆದು ಅವ್ರ ಹತ್ರ ಏನಿದೆ ಅಷ್ಟು ಮಾತ್ರ ಹೇಳ್ಕೊತೀನಿ ನಾನು. ನನ್ನ ಕೈಲಿ ನನ್ನ ದಾರಿಗೆ ಬರಲಿಲ್ಲ ಅಂದರೆ ಅವ್ರ ದಾರಿ ನಾನು ಹೋಗ್ಬಿಟ್ಟು ನನಗೇನು ಬೇಕೋ ಅದು ಮಾಡ್ಕೊಂಬಿಡ್ತೀನಿ. ಸೊ ಅದರಿಂದ ನಾನು ಹೇಳಿದೆ, ಇವ್ರು ನನಗೆ ಬೇಕು ರಾಜಾನಂದ್ ಹಾಕೋಣ ಅಂತ. ರಾಜಾನಂದ್ ಓಲೋ ಬ್ರಾಹ್ಮಣ ಸಂಸ್ಕೃತಿನೇ ಇಲ್ವಲ್ಲೋ ಅಂತ. ಯಾಕಂದ್ರೆ ಉದಯ್ ಕುಮಾರ್ ಮಾತಾಡೋಗಿಲ್ಲ. ಶಾಸ್ತ್ರಗಳಾಗಲಿ ಮಂತ್ರಗಳಾಗಲಿ ಇದ್ದಾಗಲಿ ಅಪಾರ ಅಪಾರ ಜ್ಞಾನ ಇರೋ ವ್ಯಕ್ತಿ ನಮ್ಮ ಉದಯ್ ಕುಮಾರ್ ಅವರು. ಸೊ ಅಷ್ಟು ಜ್ಞಾನ ಭಂಡಾರ. ಇವ್ನ ಹಾಕ್ತೀಯಲ್ಲೋ ಅಂತ. ಬೇಡ ಪರವಾಗಿಲ್ಲ, ನಮ್ಮ ಸಿನಿಮಾಕ್ಕೆ ಏನು ಬೇಕೋ ಅದು ನಾನು ಹೇಳ್ಕೊಡ್ತೀನಿ. ಬ್ರಾಹ್ಮಣಕ್ಕೆ ಅಲ್ಲಿ ಏನು ತೋರಿಸಲ್ಲ, ಏನಿಲ್ಲ, ಮನೋರಂಜನೆಗೆ ಏನು ಬೇಕೋ ಅಷ್ಟಿದ್ದ ಸಾಕು ಅಂತ ಹೇಳಿದೆ. ಸೊ ಆ ಥರ ಆ ಪಾತ್ರಕ್ಕೆ ರಾಜಾನಂದ್ ಕರ್ಕೊಂಬಂದು ಅವ್ರಿಗೆ ಜನವಾರ ಹಾಕಿ, ಕಿವಿಗೆ 10 ಕಡ್ಕೆ ಹಾಕಿ, ಕೈಗೆ ಕಡ್ಕೆ ಹಾಕಿ, ಎಲ್ಲ ಮಾಡಿ ವಿಭೂತಿ ಹಾಕಿ, ಒಂದು ವಿಗ್ ಹಾಕಿ ಜುಟ್ಟಿಟ್ಟರೆ ಅಪ್ಪಟ ಗುರು ಆಗೋದ್ರು ಅವರು. ಇವತ್ತು ನೋಡಿ ಯಾರಿಗೂ ಕೂಡ ಅದು ಅಯ್ಯೋ ಯೋ ಯೋ ಇವರ ಅವರು ಅಂತ ಅನಿಸುತ್ತೆ. ಆಮೇಲೆ ಏನು ಆ ಪಾತ್ರಕ್ಕೆ ಏನು ಬೇಕು, ಗುರು, ಒಂದು ಸ್ವಲ್ಪ ಗೂನ್ಬೆನ್ನು,
ಆಮೇಲೆ ಒಂದು ದಂಡ, ಇದೆಲ್ಲ ಪಾತ್ರ ಕೊಟ್ಟು ಅವ್ರು ನಡ್ಕೊಂಡು ಬರ್ತಾಯಿದ್ರೆ ಫಸ್ಟ್ ಕ್ಲಾಸ್ ಆಗಿದ್ದರು ಅವರು, ರಾಜಗುರು ಥರ ಆಗಿಬಿಟ್ರು ಅವರು. ಸೊ ಆ ಥರ ನಾನು ಹಲವಾರು ಚಿತ್ರಗಳಲ್ಲಿ ಅವ್ರ ಅವಕಾಶ ಕೊಟ್ಟಿದ್ದೀನಿ. ಎಲ್ಲ ಚಿತ್ರಗಳಲ್ಲೂ ಅವ್ರನ್ನ ಬೇಕು ಅಂತ ನಾನು ಹಾಕ್ತಾಯಿದ್ದೆ, ನಮ್ಮ ಕೈಲಾದ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಹಾಕೋತಾ ಇದ್ದೆ. ಆಮೇಲೆ ಅವ್ರನ್ನ ನೋಡಿ ಅವ್ರನ್ನ ಈವನ್ ರಾಜ್ಕುಮಾರ್ ಕಾಂಪೌಂಡಲ್ಲೂ ಕೂಡ ಅವ್ರನ್ನ ಬೇಕಷ್ಟು ಚಿತ್ರಗಳು ಕೊಟ್ಟಿದ್ದಾರೆ ಅವ್ರಿಗೆ, ತುಂಬ ತುಂಬ ಚಿತ್ರಗಳು ಕೊಟ್ಟಿದ್ದಾರೆ ರಾಜಾನಂದ್ಗೆ. ಎಸ್ಪೆಷಲಿ ನನಗೆ ತಿಳಿದ ಮಟ್ಟಿಗೆ ರಾಜಾನಂದ್ಗೆ ಸಿಕ್ಕಿರೋ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿದ್ರೆ ಐ ಥಿಂಕ್ ಹುಲಿ ಹಾಲಿನ ಮೇವಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ರಾಜ. ಸೊ ಸೊ ಈ ಪಾತ್ರಗಳು ಒಂದೊಂದ್ಸತಿ ಹುಡ್ಕೊಂಡು ಹೋಗುತ್ತವೆ, ಆಮೇಲೆ ಬಹಳ ದಿವಸ ನಮ್ಮನ್ನು ಕರ್ಕೊಂಡು ಹೋಗೋಲ್ಲ, ಅವಾಗಲೇ ಏನು ಮಾಡೋಕ್ಕಾಗಲ್ಲ. ನಾವು ಬೈಬಾರ್ದು, ನಾವು ಎಲ್ಲಿವರೆಗೂ ನಮಗೆ ಅದರ ಋಣ ಇರುತ್ತೋ ಅಲ್ಲಿವರೆಗೂ ನಾವು ಅದನ್ನು ಅನುಭವಿಸ್ಕೋಬೇಕು. ಆಮೇಲೆ ಮಕ್ಕಳುಗಳು, ಆಮೇಲೆ ಅದೇ ಥರ ಇಬ್ಬರು ಹೆಂಡ್ತಿರು. ಸೊ ಇಬ್ಬರು ಹೆಂಡ್ತಿರು ಇಟ್ಕೊಂಡು ಎರಡು ಸಂಸಾರ ಹೇಗೆ ಮೇಂಟೈನ್ ಮಾಡೋದು ಸ್ವಾಮಿ? ಅವ್ರಿಗೆ ಹತ್ತಿನ ಅವ್ರ ಪಾಪ ಸಂಪಾದನೆಯೇ ಇಲ್ಲ ಅವ್ರಿಗೆ, ಅವ್ರ ಮಗ ಏನೋ ಆಟೋ ಓಡಿಸ್ಕೊಂಡಿರೋದು, ಆಮೇಲೆ ಇಲ್ಲಿ ಬರೋ ಸಂಪಾದನೆ ತುಂಬ ಕಮ್ಮಿ. ಸೊ ಕಷ್ಟಪಟ್ಟು ಜೀವನ ನಡೆಸ್ಕೊಂಡು ಈ ಕಷ್ಟದಲ್ಲೇ ಬವಣೆ ಪಡೆದು ಕಷ್ಟದಲ್ಲೇ ಹೊರಟೋದ್ರು. ಇದು ಬಹಳ ದುಃಖದ ಸಂಗತಿ ರಾಜನಂತ. ಆಮೇಲೆ ಮಯೂರದಲ್ಲಿ ಪಲ್ಲವ ದೊರೆಯವರು, ಮಯೂರ ಮಯೂರದಲ್ಲಿದ್ದಾರ? ಮಯೂರದಲ್ಲೇ ಪಲ್ಲವ ದೊರೆಯವರು, ವಜ್ರಮುನಿ ತಂದೆ. ಅಂದ್ರೆ ಅದಕ್ಕಿಂತ ರಾಜ್ಕುಮಾರ್ನವರು ಅವರು ಆ ಕಂಪನಿಯವರು ಸ್ವಲ್ಪ ಬಿಡಲ್ಲ ರೀ ಅವರು, ಅವ್ರವ್ರನ್ನ ಇವರೇ ಕಷ್ಟದಲ್ಲಿ ಯಾರಿದ್ದಾರೆ ಅಂತ ಅವ್ರು ಕರ್ಕೊಂಬರು. ಕೊನೆ ಮೊದಲನೇದು ಕೊನೆಯವರೆಗೂ ತೂಗ್ದಿಪ್ಪ ಶಿವರಾಜ್ ಕೈ ಬಿಟ್ಟೇ ಇಲ್ವಲ್ಲ ಅವರು ಅಣ್ಣವರು, ನಾವುಗಳೆಲ್ಲ ಬಿಟ್ಬಿಡು. ಅಲ್ಲಿ ಯಾರು ಬಾಯಿ ಭಾಳ ಬಿಚ್ಚಕ್ಕಾಗಲ್ಲ ಅಲ್ಲಿ. ಸರ್, ಸಿರಿಗನ್ನಡ ಸವಿಗನ್ನಡ ಅನ್ನೋದವ್ರ ಹೆಸರು ಅವ್ರು ಕೇಳಿದ್ದಾರೆ. ಐ ಥಿಂಕ್ ಇದು ಬಂಗಾರದ ಮನುಷ್ಯದ ಪ್ರಶ್ನೆ ಅನಿಸುತ್ತೆ. ಸ್ಟೇಟ್ಸ್ ಚಿತ್ರಮಂದಿರದಿಂದ ಚಿತ್ರವನ್ನು ತೆಗೆಯಲು ಪ್ರಯತ್ನಿಸಿದ ಬಗ್ಗೆ ಮಾಹಿತಿ ನೀಡಿ ಸರ್. ಆಗ ನಡೆದ ಗಲಾಟೆಯಲ್ಲಿ ಕೆ ಸಿ ಎನ್ ಗೌಡರ ಸಹೋದರ ತಮ್ಮ ಕಣ್ಣು ಕಳೆದುಕೊಂಡಿದ್ದ ದುಃಖದ ವಿಚಾರ. ಬಂಗಾರ ಮನುಷ್ಯ, ಬಹುಶಃ ನೀವು ಕೇಳಿರೋ ಪ್ರಶ್ನೆ ಅದು ಬಂಗಾರದ ಮನುಷ್ಯಕ್ಕೆ ಮೀಸಲು ಅಂತ ಕಾಣಿಸುತ್ತೆ. ಅದು ಕೆಂಪೇಗೌಡ ಚಿತ್ರಕ್ಕೆ ಮುಂಚೆ ಅದು ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ 75 ವಾರ ಓಡಿದ ಚಿತ್ರ ಅದು. ಬಂಗಾರದ ಮನುಷ್ಯ 75 ವಾರ ಒಂದೇ ಥಿಯೇಟ್ರಲ್ಲಿ ಓಡಿದ್ದದ್ದು ಇದು. ಆಮೇಲೆ ಅದನ್ನು ತೆಗೆದಿದ್ದನ್ನೇ ಶಿಫ್ಟ್ ಮಾಡಿ ಕೆಂಪೇಗೌಡಗೆ ಹಾಕಿದ್ರು. ಕೆಂಪೇಗೌಡದಲ್ಲಿ ಅದು ಸಿಲ್ವರ್ ಜೂಬ್ಲಿ ಓಡಿಬಿಡ್ತು. ಸೊ ಒಂದು ಚಿತ್ರ 104 ವಾರ ಓಡಿದ್ದ ಚಿತ್ರ ಕನ್ನಡದಲ್ಲಿ ಅವತ್ತೊಂದು ದಿವಸಕ್ಕೆ ಅಥವಾ ಇವತ್ತಿಗೂ ಅದು ಇದೇ ದಾಖಲೆ ಅಂತ ಕಾಣಿಸುತ್ತೆ. ಬಂಗಾರದ ಮನುಷ್ಯ 104 ವಾರ, ಅದು ಅಮೋಘ. ಆಮೇಲೆ ಇನ್ನೊಂದೇನೋ ಚಿತ್ರ ತೆಗಿಬೇಕು ಮಾಡಬೇಕು ಅಂದಾಗ ಈ ಗಲಾಟೆಗಳು ನಡೆದೇ ನಡೆಯುತ್ತೆ. ಆಮೇಲೆ ಕೊನೆ ಗಳಿಗೆಯಲ್ಲಿ ಕಲೆಕ್ಷನ್ ಇರುತ್ತೋ ಬಿಡುತ್ತೋ ಅದು ಜನಗಳಿಗೆ ಗೊತ್ತಾಗಲ್ಲ. ಥಿಯೇಟ್ರನ್ನು ಏನೇನು ಮಾಡ್ತಾನೆ, ಅವನು ಕಲೆಕ್ಷನ್ ಇದೆಯಾ ಅಂತ ನೋಡ್ತಾನೆ, ಕಲೆಕ್ಷನ್ ಇಲ್ಲ ಅಂದರೆ ತೆಗಿಯಕ್ಕೆ ಹೋಗ್ತಾನೆ. ಇಲ್ಲಿ ಚಿತ್ರರಸಿಕರೇನಂದರೆ ಅಯ್ಯೋ ಇನ್ನೂ ಓಡಬೇಕು ಓಡಬೇಕು ಅನ್ನೋ ಆಸೆ ಇರುತ್ತೆ. ಈ ಆಸೆಯಲ್ಲಿ ಅವ್ರಿಗೆ ಏನಾಗುತ್ತೆ, ಒಂದು ಚಿಕ್ಕ ಗಲಭೆ ಗಲಾಟೆ ನಡೆಯುತ್ತೆ. ಈ ಗಲಭೆ ಗಲಾಟೆಯಲ್ಲಿ ಏನಾದ್ರು ನಡೆದಿದ್ದರೆ ಅಕಸ್ಮಾತ್ ಅದೇನಾದ್ರು ಕಲ್ಲು ತೂರಾಟ ಆಗಿದ್ದರೆ ಅವ್ರಿಗೆ ಏಟು ಬಿದ್ದಿರುತ್ತೆ ಅಂತ ಕಾಣಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇದು ಗುಂಪು ಗಲಾಟೆಯಲ್ಲಿ ಯಾರಿಗೆ ಬೇಕಾದ್ರೂ ಏಟು ತಗಲ್ಬೋದು. ಪ್ರಶಾಂತ್ ರಮೇಶ್ ಅವರು, ಸರ್ ಕೆನ್ ಯು ಪ್ಲೀಸ್ ಆಸ್ಕ್ ಭಾರ್ಗವ ಸರ್ ಅಬೌಟ್ ಸಿಂಗ್ ಠಾಕೂರ್. ಸಿಂಗ್ ಠಾಕೂರ್ ಅಂದರೆ ಟಿವಿ ಸಿಂಗ್ ಠಾಕೂರ್ ಅಂತ, ಈಗಿನ ಟೆಲಿವಿಷನ್ ಅಲ್ಲ, ಆಗಿಂದು ಟಿವಿ ಸಿಂಗ್ ಠಾಕೂರ್. ಅವರು ಒಂಥರ ಶಿಸ್ತಿನ ಮನುಷ್ಯ, ಡೈರೆಕ್ಷನ್ ಬರಬೇಕು ಅಂತ ಹೇಳಿದ್ರು ಕೂಡ ಟೈ ಕೋಟು ಸೂಟಲ್ಲಿ ಬರ್ತಿದ್ದವರು ಟಿವಿ. ಅದಕ್ಕೆ ಅದು ಕರೆಕ್ಟಾಗಿದೆ ಹೆಸರು ಟಿವಿ ಸಿಂಗ್ ಠಾಕೂರ್. ಟಿವಿ ಆ ಟಿವಿನೇ ಇರೋದು ನಮ್ಮ ಈ ಟಿವಿ ಸಿಫಿಟ್ ಇದು ಟಂಗ್. ಅವರು ಅನೇಕ ಚಿತ್ರಗಳು ಡೈರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ಭಗವಾನ್ ಅವರು ಕೂಡ ಅವ್ರ ಗರಡಿಲೇ ಬಂದವರು. ಆಮೇಲೆ ಕೆಲವು ಪಿಕ್ಚರ್ಗಳು ಸಿಂಗ್ ಠಾಕೂರ್ ಆ್ಯಂಡ್ ಭಗವಾನ್ ಅನ್ನೋಂತ ಕೂಡ ಡೈರೆಕ್ಷನಲ್ಲಿದೆ. ಭಾಳ ಭಾಳ ಚಿತ್ರಗಳು ಸಿಂಗ್ ಠಾಕೂರ್ ಅವರು ಮಾಡಿದ್ದಾರೆ. ಒಂಥರ ಮೆಲೋ ಡ್ರಾಮಾ ಚಿತ್ರಗಳನ್ನೆಲ್ಲ ಅವರು ಮಾಡಿಕೊಂಡಿದ್ದವರು. ಟಿವಿ ಸಿಂಗ್ ಠಾಕೂರ್ ಅವರು ಒಳ್ಳೆ ನಿರ್ದೇಶಕರು. ಆ ಗರಡಿಲ್ಲ ಬಂದವರು ನಮ್ಮ ಭಗವಾನ್. ವಿಂಟೇಜ್ ಟೈಪ್ ಅನ್ನೋರು, ಡಿಯರ್ ಸರ್ ವಿ ವಾಂಟ್ ಟು ನೋ ಮೋರ್ ಅಬೌಟ್ ಎಸ್ ಡೈರೆಕ್ಟರ್ ವಿ ಶೇಷಗಿರಿ ರಾವ್ ಅಂಡ್ ವೈ ಆರ್ ಸ್ವಾಮಿ. ಶೇಷಗಿರಿ ರಾಯರ್ ಬರೋಕ್ಕಿಂತ ಮುಂಚೆ ಬಂದವರು ವೈ ಆರ್ ಸ್ವಾಮಿಗಳು. ವೈ ಆರ್ ಸ್ವಾಮಿ ಅಂದರೆ ಯಾರು ಅಂತ ಹೇಳಿದ್ರೆ, ಅವತ್ತೊಂದು ದಿವಸಕ್ಕೇ ಒಂದು ರೋಹಿಣಿ ಸಂಸ್ಥೆ ಅಂತ ಇತ್ತು, ಅವ್ರದ್ದೇ ಒಂದು ಸ್ಟುಡಿಯೋ ಕೂಡ ಇತ್ತು. ಅವ್ರದ್ದು ಅವ್ರ ತಂದೆ ಸ್ವಾಮಿ, ಅವ್ರ ತಂದೆ ಒಬ್ಬರು ದೊಡ್ಡ ಡೈರೆಕ್ಟರ್ ಪ್ರೊಡ್ಯೂಸರ್ ಅದು, ಎಂಥದ್ದು ರೆಡ್ಡಿ ಅಂತ ಬರುತ್ತೆ ಅದು, ಹೆಸರು ಮರ್ತೆ ರೆಡ್ಡಿ ಅಂತ ದೊಡ್ಡ ಕಂಪನಿ ಸ್ಟುಡಿಯೋ ಇಟ್ಕೊಂಡಿದ್ದವರು. ಆಮೇಲೆ ಆ ಕಂಪನಿಯಿಂದ ಅವರ ಮಗ ವೈ ಆರ್ ಸ್ವಾಮಿಯವರು
ಆಮೇಲೆ ವೈ ಆರ್ ಸ್ವಾಮಿಯವರ ತಮ್ಮ ಕ್ಯಾಮರಾಮನ್ ಮಧು ಅಂತ, ಇದು ದೊಡ್ಡ ವೈ ಆರ್ ಸ್ವಾಮಿ ಕುಟುಂಬ ಇದೆಯಲ್ಲ, ಅದು ಒಂಥರ ದೊಡ್ಡ ಕುಟುಂಬನೇ ಅದು. ವೈ ಆರ್ ಸ್ವಾಮಿ, ಆಮೇಲೆ ಅವ್ರ ಮಗನೂ ಕೂಡ ಪ್ರೊಡಕ್ಷನ್ ಡಿರೆಕ್ಷನ್ ಕೆಲಸ ಮಾಡ್ತಾ ಇದ್ದ, ಆಮೇಲೆ ಅವರ ತಮ್ಮ ಮಧು ಅಂತ ಟ್ರಿಕ್ ಒಳ್ಳೆ ಕೆಲಸ ಮಾಡೋರು, ಶಂಕರ್ ಗುರು ಕ್ಯಾಮ್ರಾಮನ್ ಅವರು ವೈ ಆ ಮಧು ಅಂತ, ಹೌದು. ಆಮೇಲೆ ಅವರ ಇನ್ನೊಬ್ಬರು ಬಂಗಾರೇಶ್ ಅಲ್ಲ, ಏನೋ ಬಂಗಾರ ಅಂತ ಬರುತ್ತೆ, ಬಂಗಾರಲ್ಲೂ ಏನೋ ಬರುತ್ತೆ, ಐ ಥಿಂಕ್ ವೈ ಆರ್ ಸ್ವಾಮಿ ಅವರ ಬ್ರದರ್ ಇಲ್ಲ, ಅವರು ಕೂಡ ಡೈರೆಕ್ಟ್ರು, ಅವ್ರು ಕನ್ನಡ ಪಿಕ್ಚರ್ ಮಾಡಿದ್ದಾರೆ ಅವರು. ಸೊ ಒಂಥರ ಅದು ಸಿನಿಮಾ ಕುಟುಂಬನೇ ಅಂತಲೇ ಹೇಳ್ಬೋದು ವೈ ಆರ್ ಸ್ವಾಮಿ ಅವ್ರದ್ದು, ಹೌದು. ಸೊ ವೈ ಆರ್ ಸ್ವಾಮಿಯವರು ಐ ಥಿಂಕ್ ಮೊದಲನೇ ಪಿಕ್ಚರ್ ಯಾ ಗೊತ್ತಿಲ್ಲ ನನಗೆ, ಬಹಳ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದಾರೆ. ಭಕ್ತ ಕನಕದಾಸ ಮಾಡಿದ್ದಾರೆ, ಸಿಪಾಯಿ ರಾಮು ಮಾಡಿದ್ದು, ಸಿಪಾಯಿ ರಾಮು ಬಲೆ ಜೋಡಿ ಮಾಡಿದ್ದಾರೆ, ಆಮೇಲೆ ಭಕ್ತ ಕನಕದಾಸ ಮಾಡಿದ್ದಾರೆ, ಹಲವಾರು ಯಶಸ್ವಿ ಚಿತ್ರಗಳನ್ನು ಕೊಟ್ಟವರು ಅವರು. ಎಲ್ಲ ಪಿಕ್ಚರ್ಗಳಲ್ಲೂ ಕೂಡ ರಾಜ್ಕುಮಾರ್ ಅನ್ನೇ ನಾಯಕರಾಗಿರೋರು. ಆಮೇಲೆ ಇನ್ನೊಂದು ಐ ಥಿಂಕ್ ನಂಗೆ ತಿಳಿದ ಮಟ್ಟಿಗೆ ಜೇನುಗೂಡು ಕೂಡ ಅವರೇ ಡೈರೆಕ್ಟ್ ಮಾಡಿರಬೇಕು ಅಂತ ಅನ್ಸುತ್ತೆ. ಬಲೆ ಹುಚ್ಚ ಭಾಳ ಚೆನ್ನಾಗಿದೆ, ಅದು ಒಳ್ಳೆ ತುಂಬ ಒಳ್ಳೆ ಚಿತ್ರದು, ಒಳ್ಳೆ ಎಂಟರ್ಟೈನಿಂಗ್ ಪಿಕ್ಚರ್. ಸೊ ಯಶಸ್ವಿ ಚಿತ್ರಗಳು. ಆಮೇಲೆ ಸೂತ್ರದ ಚಿತ್ರಗಳು ಅವರು, ಅವಳು ಭಾಳ ಅವ್ರು ಭಾಳ ಪರ್ಫೆಕ್ಟ್ ಅವರು, ಎಲ್ಲನೂ ಕೂಡ ಅವ್ರಿಗೆ ಟೈಪಿಂಗ್ ಗೀಪಿಂಗ್ ಎಲ್ಲ ಗೊತ್ತಿರೋದ್ರಿಂದ ಎಲ್ಲನೂ ಕೂಡ ಸ್ಕ್ರಿಪ್ಟ್ನ ಟೈಪ್ ಮಾಡಿ ಇಟ್ಬಿಡೋರು ಅವರು. ವೈ ಆರ್ ಸ್ವಾಮಿ ಅವರು ಶಿಸ್ತು, ಅವರು ಎಲ್ಲ ಟೈಪ್ ಮಾಡಿಬಿಟ್ಟಿರೋರು. ಆಮೇಲೆ ಅದಕ್ಕೆ ಪ್ರಾಪರ್ಟೀಸು ಅದು ಇದು ಏನು ಬೇಕೋ ಎಲ್ಲನೂ ಸಕಲ ಸಿದ್ಧತೆ ಇರೋದವರು. ವೆರಿ ಪ್ಲ್ಯಾನ್ಡ್ ಮ್ಯಾನ್ ವೈ ಆರ್ ಸ್ವಾಮಿ ಅವರು. ಯಶಸ್ವಿ ಚಿತ್ರಗಳು ಬೆಕ್ಕಾಷ್ಟು ಮಾಡಿದ್ದಾರೆ, ಅಲ್ಲ ಬೆಕ್ಕಾಷ್ಟು ಪಿಕ್ಚರ್ಗಳು ಮಾಡಿದ್ದಾರೆ. ಆಮೇಲೆ ಅವ್ರನ್ನ ಇವತ್ತು ನೆನೆಸ್ಕೊಳ್ಳೋದು ಭಾಳ ಒಳ್ಳೆ ದಿವಸ ಅಂತ ಕನ್ಸುತ್ತೆ. ಅಪಾರ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟ ಅದ್ಭುತವಾದ ನಿರ್ದೇಶಕ ವೈ ಆರ್ ಸ್ವಾಮಿ ಅಂತ. ಸೊ ಅದನ್ನು ನೆನೆಸೋಕ್ಕೆ ಅವಕಾಶ ಕೊಟ್ಟಿದ್ದು ನಿಮಗೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಶೇಷಗಿರಿ ರಾಯರು ಕೂಡ ತುಂಬ ಒಳ್ಳೆ ಡೈರೆಕ್ಟ್ರ್ ಅವರು. ಅವರು ಏನಂತ ಹೇಳಿದ್ರು ಭಾಳ ಚೆನ್ನಾಗಿರುತ್ತೆ ಅವ್ರಿಗೆ ಏನು ಅಂತ ಹೇಳಿದ್ರೆ, ತುಂಬ ಆಸ್ಟ್ರಾಲಜಿ ಆ ಜಾತಕ ಅದ್ರ ಮೇಲೇನೋ ಅಪಾರವಾದ ನಂಬಿಕೆ ಅವ್ರಿಗೆ. ಸೊ ಅವರು ಅಕಸ್ಮಾತ್ ಶೂಟಿಂಗ್ ನಡೀತಿರುವಾಗ ಏನಾದ್ರು ನಂದು ನಕ್ಷತ್ರ ಇದು ಅದೇನಿದು ನನಗೆ ಯಾವ ಒಳ್ಳೆ ಕಾಲನ ಇದು ಅಂತ ಹೇಳಿದ್ರೆ ಇಲ್ಲಿ ಡೈರೆಕ್ಷನ್ದ ಬಿಟ್ಬಿಟ್ಟು ಶಾಸ್ತ್ರ ಗೀಸ್ತ್ರ ಎಲ್ಲ ನೋಡೋಕ್ಕೆ ಶುರು ಮಾಡ್ತಾರೆ. ಆ ಥರ ಮನುಷ್ಯ ಅವರು, ತುಂಬ ಒಳ್ಳೆ ನಿರ್ದೇಶಕರು. ಎಷ್ಟು ಬೇಕೋ ಏನು ಬೇಕೋ ಅದನ್ನು ತೆಗೆಯೋರು ಅಷ್ಟೇ ಹೊರತು, ಅವರು ಕೂಡ ತುಂಬ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದಾರೆ. ಮಾತಾಡೋಗಿಲ್ಲ ನಾವು ಶೇಷಗಿರಿ ರಾಯರವರು. ಶೇಷಗಿರಿ ರಾಯರು ಮಾಡಿದ ಪಿಕ್ಚರು ತಡ್ರಿ ಹೇಳ್ತೇನೆ, ತುಂಬ ಸೂಪರ್ ಹಿಟ್ ಪಿಕ್ಚರು. ಇದನ್ನು ತಡ್ರಿ ಹೇಳ್ತೇನೆ, ಎಮ್ಮೆ ಹಾಡು ಯಾವುದು, ಅದು ಅವರೇ ಮಾಡಿದ್ದು. ಸಂಪತ್ತಿಗೆ ಸವಾಲ್ ಮಾಡಿದ್ದಾರೆ. ಬಹುದುರ್ಗಂಡು ರಾಜಣ್ಣನ ರಾಜ ಸಂಪತ್ತಿಗೆ ಸವಾಲ್ ಮಾತಾಡೋಗಿಲ್ಲ. ಪಟ್ಟಣಕ್ಕೆ ಬಂದ ಪತ್ನಿಯರು ಕೂಡ ಅದು ಒಂದು ನಾಟಕ, ಅದನ್ನು ಬೇಸ್ ಮಾಡಿದ್ರು. ಆ ಪಿಕ್ಚರ್ ಚೆನ್ನಾಗಾಯಿತು. ಸೌಭಾಗ್ಯ ತಂದ ಅದೇನೋದು ಸೌಭಾಗ್ಯ ಐ ಥಿಂಕ್ ಫಸ್ಟ್ ಸಿನಿಮಾಸ್ಕೋಪ್ ಪಿಕ್ಚರ್ ಅದು. ಸೊ ಫಸ್ಟ್ ಸಿನಿಮಾಸ್ಕೋಪ್ ಪಿಕ್ಚರು, ಅದರಲ್ಲೂ ಒಂದು ಹಾಡು ಬಹಳ ಚೆನ್ನಾಗಿದೆ. ಆ ಹಾಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ರವಿವರ್ಮದ ಕುಂಚದ ಕೊಲೆ ನಾನಾರವು, ಒಳ್ಳೆ ಹಾಡು. ಶೇಷಗಿರಾಯರ ಪಿಕ್ಚರ್ಗಳಲ್ಲಿ ಒಂಥರ ಮಾಸು ಎಂಟರ್ಟೈನಿಂಗು ಕಮರ್ಷಿಯಲ್ ಆಗಿರುತ್ತೆ. ಆಮೇಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿರೋ ಚಿತ್ರಗಳೆಲ್ಲ ಮಾಡಿದ್ದಾರೆ. ಅವರು ಮದ್ರಾಸಲ್ಲೇ ಇರ್ತಿದ್ದರು, ಆಮೇಲೆ ಶೂಟಿಂಗ್ ಇತ್ತು ಅಂದರೆ ಇಲ್ಲಿಗೆ ಬರೋರು ಹೋಗೋರು. ಒಳ್ಳೆ ನಿರ್ದೇಶಕರು, ತೆಲುಗುನವರು ಅವರು, ಕನ್ನಡ ಒಂಥರ ಮಾತಾಡೋರು. ಒಂದು ಕನ್ನಡ ಅದು ಒಂಥರ ತಮಾಷೆಯಾಗಿ ಇರೋದು ಕನ್ನಡ, ಆದರೆ ಧೈರ್ಯವಾಗಿ ಮಾತಾಡೋರು ಶೇಷಗಿರಾಯರು. ಅದು ಅವ್ರ ಜೊತೆ ನನ್ನ ಶಿಷ್ಯನೇ ಯಾವಾಗಲೂ ಕೆಲಸ ಮಾಡ್ತಾ ಇದ್ದದ್ದು ಚಂದ್ರಶೇಖರ್ ಶರ್ಮಾ ಅಂತ, ಅವನೇ ಯಾವಾಗಲೂ ಕೆಲಸ ಮಾಡೋನು ಅವನು. ಸೊ ಅಲ್ಲಿಂದ ಅವನು ಇವೆಲ್ಲ ಹೇಳವ, ಅಯ್ಯೋ ಇವನು ನನ್ನ ಶಿಷ್ಯನೂ ಕೂಡ ಒಂದು ಸ್ವಲ್ಪ ಜಾತಕ ಗೀತಕ, ಇವು ಅವರಿಬ್ಬರು ಸರಿಯಾಗಿರೋದು. ಸೊ ಆ ಥರ ಭಾಳ ಮಜಾ ಆಗಿರೋದು ಅವರಿಬ್ಬರದ್ದು ಕಾಂಬಿನೇಷನ್. ಒಳ್ಳೆ ನಿರ್ದೇಶಕರು. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ.